ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದಲೂ ಈ ಜಗತ್ತನ್ನು ಬೆಳಗಿಸುತ್ತಿರುವೆ. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ತಂದೆ. ಕರ್ಣ, ಕುಮಾರ, ಕಂದ, ಅಮ್ಮ, ನೀನು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ಕುಮಾರ, ಸರ್ವ ಸಾಕ್ಷಿ ಆ ಸೂರ್ಯದೇವನ ಜಲಾಂತ ಪ್ರಭೆಯು ಮೊದಲು ತೋರಿಸಿದ ಈ ನಿರ್ಭಾಗ್ಯಳಾದ ನನ್ನನ್ನು ಕರ್ಣ ಕರ್ಣ
నాకు బాధ. కుంతి అర్జునుని తాయి అమ్మా నమస్కరిస్తాను. కీర్తిశాలి అగు కంద, కీర్తిశాలి అగు. ನಾನು ಜನಿಸಿದ ಕೂಡಲೇ ನಿಷ್ಕರುಣೆಯಿಂದ ಈ ಗಂಗಾ ನದಿಯಲ್ಲಿ ತೇಲಿಬಿಡುವ ಅಮ್ಮ, ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿರುವ ಜಲಚರಗಳು ಈ ಪಾಪಿ ದೇಹವನ್ನ ತಿನ್ನದೇ ಬಿಟ್ಟವು. ಪರಮಾತ್ಮ ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮಗುಗಳು ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿಸಲು. ಅಮ್ಮ, ಈ ಲೋಕದಲ್ಲಿ ಎಲ್ಲರೂ ನನ್ನನ್ನು ಸೂತ ಪುತ್ರ ಹೀನ ಕುಲದವನೆಂದು ಯಾಡಿಸುತ್ತಿದ್ದಾಗ ನಾನು ನೊಂದು ಬೆಂದು
ಕುಗ್ಗಿ ಹೋಗಿದ್ದಾಗ ಇವೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾದ ನೀನು. ಹೇಕಮ್ಮ 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 ಸುಮ್ಮನಿದ್ದೆ ಅಮ್ಮ. ಹೋಗಲಿ ಬಿಡು ತಾಯಿ, ನೀನು ನನ್ನೆತ್ತ ತಾಯಿ, ದೈವಕ್ಕೆ ಸಮಾನಳು. ಇಷ್ಟು ದಿನ ಮೇಲಾದರೂ ಮಗನ ನೆನಪು ಬಂದಿದ್ದಲ್ಲ, ಕರುಣೆ ತೋರಿದೆಯಲ್ಲ. ಈ ಉಪಕಾರದ ವರವನ್ನ ನಾನು ಯಾವ ಜನ್ಮದಲ್ಲಿ ತೀರಿಸಲಿ? ಅದೆಷ್ಟು ನೊಂದೆನೋ, ಅದೆಷ್ಟು ಬೆಂದೆನೋ, ಅದು ಆ ಪರಮಾತ್ಮನಿಗೆ
ನಿಮಗೆ ಗೊತ್ತು ಕಣ್ಣ, ಸತ್ಯವಾಗಿಯೂ ಸತ್ಯವಾಗಿ ನೀನು ಜೀವಿಸಿರೋ ವಿಚಾರ ಖಂಡಿತವಾಗಿ ನನಗೆ ತಿಳಿಯದು ಕಂದ. ಈಗ ತಾನೇ ಕೃಷ್ಣ ಪರಮಾತ್ಮನನ್ನು ತಿಳಿದು ನಿನ್ನನ್ನು ನೋಡುವ ಆತರದಿಂದ ಕಾತರದಿಂದ ಓಡಾಡಿ ಗಂಗಾ ತೀರಕ್ಕೆ ಬಂದಿರುವೆನು. ಸೋತ ನೀಚ ಕುಲದವನೆಂದು ಈ ಪಾಪಿ ಜನ ನೋಡುವುದರಿಂದ ಅದೆಷ್ಟು ಕುಗ್ಗಿ ಹೋದೆಯೋ, ಅದೆಷ್ಟು ಸಂಕಟವನ್ನು ಅನುಭವಿಸಿದೆ. ನಿನ್ನ ಸಂಕಟ ವೇದನೆಗೆ ನಾಯಿ ನಿನ್ನ ತಾಯಿಯ ಕಾರಣ. ದಯಮಾಡಿ ನನ್ನನ್ನು ಕ್ಷಮಿಸಿಕೊಳ್ಳಿ. ಅಮ್ಮ, ವೀರ ಮಾತೆಯಾದ ನೀವು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ಅಮ್ಮ, ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಬಲ್ಲೆ? ನಿಮ್ಮಂತ ವೀರ ಮಾತೆಯ ಪಾದ ಸೇವೆ ಮಾಡುವ ಹಾ ಪಾಂಡವರೇ ಸುಕೃತ ಶಾಲೆಗಳು. ಅಂತಹ ಭಾಗ್ಯ, ಅಂತಹ ಭಾಗ್ಯ, ಅಂತಹ ಭಾಗ್ಯ ಈ ಪಾಪಿ ಕಣ್ಣನಿಗೆ ಎಲ್ಲಿಂದ ಲಭಿಸಬೇಕು? ಹೋಗಲಿ ಬಿಡಿ ಕರ್ಣ, ಆದತ್ತು ಆಗಿ ಹೋಯಿತು, ಅದನ್ನೆಲ್ಲ ಮರೆತು ಬಿಡು. ಈಗಲಾದರೂ ನನ್ನ ಜೊತೆ ಬಾ, ನಿನ್ನ ಸಹೋದರರ ಜೊತೆ ಸೇರಿ ಸುಖದಿಂದ ಬಾಳುವೆಯಂತೆ ಬಾ ಕರ್ಣ. ಈ ಒಂದು ಮಾತು ನನಗೆ ತಿಳಿಯದು, ಬೇರೆ ಏನು ಬೇಕಾದರೂ ಕೇಳು, ನಡೆಸಿಕೊಡುವೆ. ಸೂರ್ಯ ಚಂದ್ರಾದಿಗಳಿರುವ ತನಕ ಈ ಕಲ್ಪನೆ ನಡೆಯಲಾಗದು. ಹಾಗಿಲ್ಲ ಕರ್ಣ, ನಾನು ಕ್ಷತ್ರಿಯ, ಕ್ಷತ್ರಿಯ ಧರ್ಮನು ಎಂದಿಗೂ ಮೀರಲಾರೆ. ಕುಮಾರ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲೇ ಭಿಕ್ಷೆ ಬೇಡುತ್ತಿರಬೇಕು. ಕೌರವರೊಡನೆ ಸೇರಿ ನಿನ್ನ ಸಹೋದರರಿಗೆ ಕಿಡಕ ನಡೆಸಬೇಡ. ಸೌಭ್ರಾತೃ ದಾನ ಮಾಡು ಕಂದ, ಅವರನ್ನು ನುಡಿಸು ಕುಮಾರ. ಅಮ್ಮ, ಪೊರೆದಾತನು ನನ್ನನ್ನೇ ನಂಬಿ ಈ ಯುದ್ಧವನ್ನು ನೋಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕ್ಕಿಂತ ಕಡೆಯಾಗುವುದಿಲ್ಲವೇ? ಅಮ್ಮ, ನಾನು ನರಕಕ್ಕೆ ಬಿಡುವುದಿಲ್ಲವೇ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ನನ್ನನ್ನು ಕ್ಷಪಿಸುವುದಲ್ಲವೇ? ಕ್ಷತ್ರಿಯ ವೀರರೆಲ್ಲರೂ ನನ್ನನ್ನು ತಿರಸ್ಕರಿಸುವರು, ಆಗ ನಾನು ಧರ್ಮಭ್ರಷ್ಟನಾಗುವೆನಮ್ಮ, ಧರ್ಮಭ್ರಷ್ಟನಾಗುವೆನು. ಇಂತಹ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀವು ನನಗಿಂತ ಬೋಧನೆ ಮಾಡುವುದೇ ತಾಯಿ. ನಿಶ್ಚಯ ಕಂದ, ಅಮ್ಮ ನಿಶ್ಚಯ. ನೀನು ಆಡುತ್ತಿರುವ ಮಾತುಗಳೆಲ್ಲ ಸತ್ಯ, ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರನ್ನು ರಕ್ಷಿಸಬೇಕಾದದ್ದು ಹಿರಿಯವನಾದ ನಿನ್ನ ಧರ್ಮವಲ್ಲವೇ? ನೀವಾರು ಜನ ಸೇರಿ ಹಸ್ತಿನಾವತಿ ರಾಜ್ಯ ಭಾರ ಮಾಡುವುದನ್ನು ಈ ನಿನ್ನ ಹೆತ್ತ ತಾಯಿ ಕಣ್ತುಂಬ ನೋಡಿ ಸಂತೋಷ ಪಡಬಾರದೇ ಕರ್ಣ? ಅಮ್ಮ, ಅಮ್ಮ, ಇದುವರೆಗೂ ಆ ಸಹೋದರ ಭಾವವೇ ನನಗಿರಲಿ, ಅದು ನನ್ನ ತಪ್ಪೆ. ಅಮ್ಮ, ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನ ಹೇಳಿರುವಾಗ ಅಮ್ಮ ಅವರ ಪ್ರಾಣಕ್ಕೆ ಬಯಲಿ ಬಂತು, ನೀನು ಚಿಂತೆಯನ್ನು ಬಿಡುತ್ತಾಯೆ? ಹೇಗೆ ಬಿಡಲಿ ಕರ್ಣ, ಹೇಗೆ ಬಿಡಲಿ? ಲೋಕೈಕ ಮೀರನಾದ ನೀನು ನನ್ನ ಪಾಂಡವರಲ್ಲಿ ಹಾಗೆ ಸಾಧಿಸುತ್ತಿರುವಾಗ ನೀನು ತಾಯಿ ವ್ಯಸನ ಪಡೆದಿರಲು ಸಾಧ್ಯವೇ? ಪಾಂಡವರೊಡನೆ ಕೋಡಿ ಬಾಳುವ ಇಚ್ಛೆ ಇಲ್ಲದಿದ್ದರೂ ಚಿಂತೆ ಇಲ್ಲ, ಬಿಟ್ಟು ಬಿಡು. ಆದರೆ ನಾಳಿನ ಯುದ್ಧದಲ್ಲಾದರೂ ಪರೋನ್ಮುಖರಾಗಬಿಡು. ಅಮ್ಮ, ಈ ಕಣ್ಣನು ಅಂತ ನೀಚನಲ್ಲ. ಪೌರುಷವರವರೆಗೂ ಯುದ್ಧ ಮಾಡಿ ಆ ನನ್ನ ಸ್ವಾಮಿಯಾದ ಗೌರವೇಶ್ವರನಿಗಾಗಿ ಉಳಿದಿದ್ದು ದೈವಿಚ್ಛೆ. ಅಮ್ಮ, ಆತನು ನನ್ನ ಮೇಲಿಟ್ಟಿರುವ ವಿಶ್ವಾಸವನ್ನು ನೀನು ಕಾಣುತ್ತೀಯ. ಈ ಪ್ರಪಂಚವೇ ನನ್ನನ್ನು ದೂಡಿ ಬಿಟ್ಟಿದ್ದಾಗ ಬಹು ಮನ್ನಣೆಯಿಂದ ಸಾಕಿ ಸಲಗೆದನಲ್ಲವೇ? ಕುಲಹೀನನಾದ ನನ್ನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ, ತನ್ನ ಹೃದಯ ಸಖನಂತೆ ನನ್ನನ್ನೇ ರಾಜಸ್ತಂಭವೆಂದು ನಂಬಿ ಈ ಯುದ್ಧವನ್ನು ನುಡಿರುವಾಗ ಅಮ್ಮ, ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಅಮ್ಮ, ಸರ್ವತಾ ಆಗಲಾಗದು ತಾಯಿ, ನಾನು ಈ ಯುದ್ಧದಲ್ಲಿ ಪಾರಾಂಭಕನಾಗಲಾರೆ.
ಹೋಗಲಿಕ್ಕಂತ ನೋಡಿನಿ ಇಂಥ ಭೂಮಿಯಲ್ಲಿ ನನ್ನ ಪೌಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕರೆ ಅಯ್ಯೋ ಅವರನ್ನು ಕೊಲ್ಲಬೇಡ. ನನ್ನ ಪಾಂಡವರನ್ನು ನನಗೆ ಉಳಿಸಿಕೊಡುತ್ತರಿಂದ ನಿನ್ನ ತಮ್ಮಂದಿರನ್ನು ನನಗೆ ಉಳಿಸಿಕೊಡುತ್ತರಿಂದ ಜನನಿ ಆಗಬಹುದು ಆಗಬಹುದು ಯಾರನ್ನ ಬೇಕಾದ್ರೂ ಉಳಿಸುವೆನು. ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನ ಮಾತ್ರ ಉಳಿಸಲಾರೆ. ಅರ್ಜುನನ ಮೇಲೆ ನಿನಗೆ ಕಪ್ಪ ಇಷ್ಟೊಂದು ಕೋಪ ಹೋವೇಶ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನ ನನ್ನ ಸ್ವಾಮಿಯಾದ ಕೌರವೇಶ್ವರನು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುತ್ತದೆ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮ ಈವರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನ ಅರ್ಜುನನಿಂದ ನಾನೇ ಮೃತಪಟ್ಟ ನನ್ನಿಂದ ಅರ್ಜುನನೇ ಮೃತಪಟ್ಟ. ಅಮ್ಮ ಅಮ್ಮ, ನಿನಗೆ 50 ಮಕ್ಕಳು ಉಳಿದೇವು, ನೀನು ಚಿಂತೆಯನ್ನು ಬಿಡುತ್ತಾಯಿ. ಹೋಗಲಿ ಬಿಡು ಕುಮಾರ, ಆಯುಷಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಅದೇ ಅದೇ ಹೆತ್ತ ಮುಟ್ಟಿಗೆ ಸಂತೋಷ ಕರ್ಣ. ಕಟ್ಟ ಕಡೆಯದಾಗಿ ಈ ನಿನ್ನ ಹೆತ್ತ ಮಾತೆಯ ಒಂದು ಮಾತನ್ನಾದ್ರೂ ನೆರವೇರಿಸಿಕೊಡುವೆಯೋ ಕಂದ? ಅಮ್ಮ, ಅದೇನು ಹೇಳುತ್ತಾಯಿ? ಸತ್ಯವಾಗಿ ನೆರವೇರಿಸಿಕೊಡುವೆಯೋ ಕರ್ಣ? ಅಮ್ಮ, ನಿನ್ನದೊಂದು ಮಾತನ್ನು ನಡೆಸಿಕೊಳ್ಳಲಾರದಷ್ಟು ಕಡುಪಾಪಿ ಎಂದು ಭಾವಿಸಿದೆಯಾ? ಅಮ್ಮ ಹೇಳು ತಾಯಿ. ನುಡಿದು ನಡೆಸಲಾರದ ಕಡುಕೂಳನೇ ಹೇಳಿ ಸೂರ್ಯ ತನುಜಂ ಬಿಡು ಬಿಡು ಚಿಂತೆಯನ್ನು ಮಾತೆ ಬಿಡು ಬಿಡು ಚಿಂತೆಯನ್ನು ಮಾತೆ ನಡೆಸುವೆ ಧರ್ಮದ ನಾಣೆ ಮತ್ಪ್ರಿತ ನಾಣೆ ನಿನ್ನಾಣೆ ಜನನಿ ಜನನಿ. ಅಮ್ಮ, ನಾಳೆ ನೀವು ಯುದ್ಧರಂಗದಲ್ಲಿ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನ ಬಿಲ್ಲನ್ನು ಮುರಿದು ಬಿಸಾಡಿದನು. ಈಗ ನನ್ನೆತ್ತ ತಾಯಿ ಈಗ ನನ್ನೆತ್ತ ತಾಯಿ ತೊಟ್ಟ ಬಾಣವನ್ನು ತೊಳಬೇಡವೆಂದು ವಾಗ್ದಾನ ಪಡೆದಳು. ಆಗಲಿ, ಪ್ರಪಂಚ ದೈವ ಎಲ್ಲ ಸಂಚು ಮಾಡುತ್ತಿದೆ, ಮಾಡಲಿ. ಪೌರುಷವಿರುವವರೆಗೂ ಯುದ್ಧ ಮಾಡಿ ಆ ನನ್ನ ಸ್ವಾಮಿಯಾದ ಕೌರವೇಶ್ವರನಿಗಾಗಿ ಬಿಡುವೆನು. ಉಳಿದಿದ್ದು ದೈವಿಚ್ಛೆ. ಅಮ್ಮ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀನು ಹೋಗಿ ಬಾ ತಾಯಿ. ಕುಮಾರ, ನಿನ್ನ ಮಾತಿನಲ್ಲಿ ಸಂದೇಹ ಇಲ್ಲವೇ ಕಂದ? ಅಮ್ಮ, ಈ ಕಣ್ಣನ ಮಾತಲ್ಲಿ ಸಂಶಯವೇ?
ಅಮ್ಮ ಕೇಳು ತಾಯಿ, ಎತ್ತ ಕರುಳಿನ ಬಾಧೆಯನು ನಮ್ಮಲ್ಲೆ, ಸತ್ಯ ಸಾಕ್ಷಿ ಧರ್ಮಗಳನ್ನ ಬಿಡವಲ್ಲೆ, ಕಟ್ಟ ಕಡೆಯ ಕರ್ಮದಾದಿಗೆ ಕಾಲಿಡಲಾರೆ, ಹೀಗೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯನು ಜನನಿ. ಸಂದೇಹವ ಬಿಡು ಅಮ್ಮ, ಸಂದೇಹವ ಬಿಡು ಅಮ್ಮ, ಈ ಕಣ್ಣನ ಭಾಷೆಯ ನೀ ಕೇಳಮ್ಮ, ಸಂದೇಹವ ಹೀಗೆ ಬಾತಾಯಿ, ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಈಗ ನಿಮ್ಮ ಮಡಿದವರಲ್ಲಿ ಪ್ರಾರ್ಥಿಸಿಕೊಳ್ಳುವೆನು. ಕೃಷ್ಣನ ಪಾದ ಸಾಕ್ಷಿಯಾಗಿ ನೆರವೇರಿಸಿಕೊಡ್ತೇನೆ. ಅಮ್ಮ, ಹೆತ್ತ ತಾಯಿಯಾದ ತಮ್ಮ ಪ್ರಥಮ ದರ್ಶನವೂ ಇಂದಾಯಿತು, ಕೊನೆಯ ದರ್ಶನವೂ ಇಂದಾಯಿತು. ಅಮ್ಮ, ನಿಮ್ಮನ್ನು ನೋಡುವ ಭಾಗ್ಯ ಈ ಪಾಪಿ ಕಣ್ಣನಾಣೆಯಲ್ಲಿ ಬರೆದಿಲ್ಲ. ಅಮ್ಮ, 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 ಈ ಯುದ್ಧ ಮುಗಿಯುವವರೆಗೂ ನಾನು ನಿಮ್ಮ ಮಗನೆಂಬ ವಿಚಾರವನ್ನ ಯಾರಲ್ಲಿಯೂ ತಿಳಿಸಲಾಗದ, ಮಹಾ ಯಾರಲ್ಲಿಯೂ ತಿಳಿಸಲಾಗದ. ಅಮ್ಮ, ಅಮ್ಮ, ದೈವ ವಶತ್ ಈ ಯುದ್ಧದಲ್ಲಿ ನಾನೇನಾದರೂ ಮೃತಪಟ್ಟ, ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಡಿಸಬೇಕೆಂದು ಹೀಗೋ ಹೀಗೋ ತಾಯಿ ನಿಮ್ಮಡಿದ ಅವರಲ್ಲಿ ಪ್ರಾರ್ಥಿಸಿಕೊಳ್ಳಿ. ಸಾಮ್ರಾಜ್ಯ ಉಳಿಯುವುದಾದರೆ ಅಂತ ಸಾಮ್ರಾಜ್ಯ ನಿನ್ನದಾಗಲಿ. ಅಮ್ಮ, ನಿನ್ನ ಮೊಗವ ಯುಗದಿ ಕಾಣವು ಗಲಿಂದ, ಅಮ್ಮ ನಿನ್ನ ಮೊಗವ ಯುಗದಿ ಕಾಣವು ಗಲಿಂದ, ಬಗೆ ಬಗೆಯೊಳು ನೊಂದು ಕಣ್ಣೀರ ಸುರಿದೆ. ಬಗೆ ಬಗೆಯೊಳು ನೊಂದು ಕಣ್ಣೀರ ಸುರಿದೆ.
ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವನು ಬದುಕಿದ್ದರೂ ವೃದ್ಧವೇ ಸರಿ. ಅಯ್ಯೋ ಪಾಪಿ ಕರ್ಣ, ಪಾಂಡು ಕುಮಾರರಾಗಿ ಜನಿಸಿದ ನೀನು ಪಾಂಡು ಕುಮಾರರನ್ನೇ ಕೊಲ್ಲಲೊರಟಿದೀಯ. ಛೀ, ನಿನ್ನ ಜನ್ಮ ಸುಟ್ಟರೂ ತಿರದು. ಅಯ್ಯೋ ವಿಧಿಯೇ, ನಿನ್ನ ಲೀಲೆಯನ್ನು ಬಲ್ಲವರ್ಯಾರು? ವಿಧಾತ ನಾಟಕವ ಬಲ್ಲವರ್ಯಾರು? ಮಾನವ ಜೀವನ ಆಕಾಶದಿಂದ ಒಂದೇ ಎರಡೇ ನೂರು ನಕ್ಷತ್ರಗಳು ಧರೆಗುರುಳಿದವು. ಈ ಎಲ್ಲಾ ನಿಮಿತ್ತಗಳ ಅರ್ಥವೇ? ಇವು ನನ್ನ ಪುತ್ರರಿಗೆ ಯಾವ ಅವಗಳನ್ನು ಸೂಚಿಸುವುದೋ ಕಾಣನಲ್ಲ. ಹೇ ದೇವ, ಈ ಗಾಂಧಾರಿಯ ಲಲಾಟದಲ್ಲಿ ಏನೆಂದು ಬರೆದಿರುವೆ ತಂದೆ, ಏನೆಂದು ಬರೆದಿರುವೆ? ಅಮ್ಮ ಯಾರು ಬಾಕುಬಾರ, ನಾನು ನಿನ್ನ ಸಲುವಾಗಿ ಕಾತಲಾಗಿದ್ದೇನೆ. ರಾತ್ರಿ ಇಲ್ಲ, ನಿದ್ರೆ ಇಲ್ಲ, ಬೆಳಕು ಎರಿತಲೇ ದುಶ್ಯಗನಗಳು. ಸಮೀಪಕ್ಕೆ ಬಾ, ಈ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆ. ಪರಮಾತ್ಮ, ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ನಾನು ಈ ದಿನ ಯುದ್ಧಕ್ಕಾಗಿ ಹೊರಟಿರುವನು, ನನಗೆ ಆಶೀರ್ವದಿಸು ಜನನೇ. ಇದೆಂಥ ಕೆಟ್ಟ ಸುದ್ದಿ ಕುಮಾರ, ಯುದ್ಧಕ್ಕೆ ನಿನಗೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಈ ದುರ್ಯೋಧನನು ಯಾರ ಆಜ್ಞೆಯನ್ನು ಬೇಡುವುದಿಲ್ಲ. ಕುರುಕ್ಷೇತ್ರ ರಣಾಂಗಣದಲ್ಲಿ ಈಗಾಗಲೇ ನಮ್ಮ ಸೈನ್ಯವು ಸಮ್ಮಿಳಿತವಾಗಿರುವುದು
ಇದು ನಿನಗೆ ತಿಳಿಯದೆ ತಾಯಿ? ತಿಳಿದಿದ್ದೇನೆ ಕುಮಾರ, ಆದರೆ ಅದು ನಿನ್ನ ಧಾರ್ಮಿಕ ಪ್ರದರ್ಶನವೆಂದು, ಪಾಂಡವರನ್ನು ಎದುರಿಸಲು ಓಡಿರುವ ಆಟವೆಂದೇ ತಿಳಿದಿದ್ದೇನೆ. ಧರ್ಮ, ನ್ಯಾಯ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿ ನೀಟು ನಿಜವಾಗಿ ಯುದ್ಧವನ್ನು ಪ್ರಾರಂಭಿಸುವೆಂದು ನಾನು ತಿಳಿದಿರಲಿಲ್ಲ ಕಂದ. ಅಮ್ಮ, ಯುದ್ಧವು ಕ್ಷತ್ರಿಯ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾ ವಿಪ್ಲವ. ಯುದ್ಧವನ್ನು ನಿರ್ಮಿಸಿದವನು ಮಾನವನೇ, ಪರಂತು ಆ ವಿಧಾತನನ್ನ ತನ್ನವರು ಬೇರೆಯವರೆಂಬ ಭೇದವಿಲ್ಲದೆ ಎಲ್ಲರನ್ನು ತನ್ನ ಕರಾಳ ಉದರದಲ್ಲಿ ಅಡಗಿಸಿಕೊಂಡು ನಾಮ ವಿಶೇಷವನ್ನಾಗಿ ಮಾಡುವ ಮಾರಣ ಹೋಮ. ಕುಮಾರ, ನಿನ್ನ ಮನೆಯ ಬಾಗಿಲಲ್ಲಿ ನಿಂತಿರುವ ಶಾಂತಿ ದೇವತೆಯನ್ನು ಆಹ್ವಾನಿಸದೆ ಘೋರವಾದ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಡಬೇಡ ಕಂದ. ಯಾವತ್ತಿನೊಂದು ಕಣ್ಣೀರಿಡುವೆ ಮಾತೆ ಅಮ್ಮ, ಯಾವತ್ತಿನೊಂದು ಕಣ್ಣೀರಿಡುವೆ ಮಾತೆ. ಅವನಿಪತಿ ದುರ್ಯೋಧನ ಸಾರ್ವಭೌಮನ ಜನ್ಮದಾತೆಗೆ ಈ ಪರಿವ್ಯತೆಯ ಮಾತೆ ಮಾತೆ. ಅಮ್ಮ, ಈ ಅಪೌರುಷ ಮಾತುಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವನು. 100 ಜನ ವೀರ ಪುತ್ರರನ್ನೆತ್ತಂತಹ ವೀರ ಮಾತೆಯಾದ ನೀನು ಕೇವಲ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರಳಾಗಬೇಕೆ ತಾಯಿ? ಯುದ್ಧವು ಕ್ಷತ್ರಿಯನ ಧರ್ಮ, ನಾನಾ ಧರ್ಮವನ್ನು ಪಾಲನೆ ಮಾಡುತ್ತಿರುವೆನು. ಆಶೀರ್ವದಿಸು ಜನನೇ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ಧರ್ಮಕ್ಕಾಗಿ ಎಷ್ಟೋ ಜನ ತನವನ್ನು ಅರ್ಪಿಸಿದ್ದಾರೆ, ತಮ್ಮ ಪ್ರಾಣವನ್ನು ಸಹ ತೆತ್ತಿದ್ದಾರೆ. ಆದ್ರೆ ನೀನು ಸ್ತ್ರೀಯಿಂದಲೇ ಜನ್ಮಿತನಾಗಿ, ಸ್ತ್ರೀಯಿಂದಲೇ ಪೋಷಿತನಾಗಿ, ಸ್ತ್ರೀಗೆ ಕೊಡಬೇಕಾದ ಕುಲಗುರುವನ್ನು ಕೊಡಲು ನಿರಾಕರಿಸಿದೆ. ನಿಮ್ಮ ಮಾವ ಶಕುನಿಯ ಮಾತನ್ನು ಕೇಳಿ ಜೂಜಿನಾಟದಲ್ಲಿ ಪಾಂಡವರನ್ನು ಮೋಸದಿಂದ ಸೋಲಿಸಿದೆ. ತುಂಬಿದ ರಾಸಭೆಯಲ್ಲಿ ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನ. ಇನ್ನಾದರೂ ಧರ್ಮವನ್ನು ತಿಳಿಯುವ ಇಚ್ಛೆ ಇದ್ದರೆ ನನ್ನ ಮಾತನ್ನು ಕೇಳು. ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಈ ಧರೆಯನ್ನು ಸಮಾನ ಭಾವದಿಂದ ರಾಜ್ಯಭಾರ ಮಾಡು ಕಂದ. ಧರ್ಮಿಷ್ಠರಪ್ಪ, ಧರ್ಮಿಷ್ಠರು ಪಾಂಡವರು. ಪಾಂಡವರು ಮಾಡಿದ್ದು ಧರ್ಮ ಸಮ್ಮತವೇ ಆಗಿದ್ದರೆ ಆ ಧರ್ಮಕ್ಕೆ ನನ್ನ ಶತಧಿಕ್ಕಾರವಿರಲಿ. ಅಮ್ಮ, ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತಿರಲಿ. ಕೇವಲ ಮಾನವನ ಧರ್ಮವೂ ಅಲ್ಲ, ಇಂತಹ ಅಪಮಾನವು ನನಗೇನಾದರೂ ಆಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ ತಾಯಿ? ಏನು ಮಾಡುತ್ತಿದ್ದೆ ಕುಮಾರ? ಬಣಬಂಧವನ್ನು ನಿರಾಕರಿಸಿ ಇಡೀ ಜಗತ್ತೇ ಪ್ರತಿಕಕ್ಷಿಯಾಗಿ ನಿಂತಿದ್ದರು. ಆ ಅಪಮಾನದ ಪ್ರತಿರೋಧನವನ್ನು ಒಡ್ಡುತ್ತಿದ್ದೆ. ಆದರೆ ಆ ಧರ್ಮವೀರುಗಳಾದ ಪಾಂಡವರು ಮಾಡಿದ್ದಾದರೂ ಏನು? ಒಬ್ಬ ನಿಸ್ಸಹಾಯಕ ಏಡಿಯೂ ಒಪ್ಪದಂತ ತಟಸ್ಥ ಭಾವ, ಅದಕ್ಕಾಗಿಯೇ ನನಗವರ ಮೇಲಷ್ಟೊಂದು ದ್ವೇಷ. ಅಮ್ಮ, ಅವರು ಭರತವಂಶದ ಕಳಂಕ ಸ್ವರೂಪರು. ಅವರನ್ನು ಸಮೂಲವಾಗಿ ನಾಶ ಮಾಡಿ ನಮ್ಮ ಪೂರ್ವಜರಾದ ಶಂತ ದುಶ್ಶಂತಾದಿ ಪೂರ್ವಜರ ಪುಣ್ಯಸ್ತುತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನದರ ಸಲುವಾಗಿ ದೀಕ್ಷಾಬದ್ಧನಾಗಿರುವೆನು. ನನಗೆ ಆಶೀರ್ವದಿಸು ಮಾತೆ. ನಿನ್ನ ಜ್ಞಾತಿ ಹಿಂಸೆಗೆ ನನ್ನ ಶುಭಾಶೀರ್ವಾದವು ಅಷ್ಟೊಂದು ಅವಶ್ಯಕತೆ. ಪಾಪಾತ್ಮ, ನೀನು ನನ್ನ ಆಶೀರ್ವಾದವನ್ನು ಹೊಂದಲಾರೆ, ಹೊರಟು ಹೋಗು ದುರಾತ್ಮ. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ ಪಾಪದ ಫಲವು ಕಟ್ಟಿಟ್ಟ ಬುತ್ತಿಯೇ ಆದರೂ ಸರಿ, ನಾನಾ ಶತ್ರುಗಳನ್ನು ಯುದ್ಧಕ್ಕೆ ಆಹ್ವಾನಿಸಿ ಬಿಡುವೆನು. ನೀನು ಆಹ್ವಾನಿಸಿದ ಯುದ್ಧವನ್ನೆಲ್ಲ ಕುಮಾರ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿ ರಕ್ತ ಸಿಂಹಾಸನವು ರಕ್ತದ ಮಡಿನಲ್ಲಿ ಮುಳುಗಿ ಹೋಗುವುದು. ಮುಳುಗಿ ಹೋಗಲೇ
ಹಸ್ತಿನಾವತಿಯ ಬದಿಯಲ್ಲೇ ಇರುತ್ತಿರುವ ಪವಿತ್ರವಾದ ಗಂಗಾ ಜಲವು ಕೆನ್ನೀರ ಕಾಲುವೆಯಾಗಿ ಕೊಚ್ಚಿ ಹೋಗುವುದು. ಭಾರತದ ಸ್ತ್ರೀಯರೆಲ್ಲ ತಮ್ಮ ಪವಿತ್ರವಾದ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲುವರು. ಹಿಡಿದು ನಿಲ್ಲದೆ ಅಮ್ಮ ನೀನೇನು ಮಾನವರೋ ದೋನವನೋ? ಅಮ್ಮ ನಾನೀಗ ಮಾನವನಲ್ಲ, ಮಾನವ ರೂಪದ ಮಹಾದುರ್ದೈವ. ನನ್ನ ಕುಮಾರದಾದವ, ನಾ ಹೆತ್ತ ಕಂದದಾದವ, ಪರಮಾತ್ಮ ಮಾತೃ ಹೃದಯವನ್ನು ಅದೆಂಥ ಪವಿತ್ರ ವಸ್ತಿಂದ ನಿರ್ಮಿಸಿರುವೆ. ನೂರು ಜನ ಪುತ್ರರಲ್ಲಿ ಈ ದುರ್ಯೋಧನನಲ್ಲಿ ಅತಿಶಯವಾದ ಪ್ರೀತಿಯನ್ನಿಟ್ಟಿರುವೆನು. ದುರಾಶೆಯಿಂದ ಅಡ್ಡದಾರಿ ಹಿಡಿದು ಯುದ್ಧಕ್ಕೆ ಹೊರಟರ ಮಗನನ್ನು ಆಶೀರ್ವದಿಸಬೇಕಾದದ್ದು ತಾಯಿಯಾದ ನನ್ನ ಧರ್ಮ. ನಿಜ, ಅದೇ ನನ್ನ ಕರ್ತವ್ಯ. ಕುಮಾರ ಅಮ್ಮ ಬಾಕಂದ, ಎಂದಿನಂತೆ ನನ್ನ ಬಳಿಯಲ್ಲಿ ಮಡಕಾಲನ್ನು ಕುಳಿತು ಈ ನನ್ನ ಹಸ್ತ ಸ್ಪರ್ಶದಿಂದ ಹುಲ್ಲು ಕಡ್ಡಿ ಕೂಡ ವಜ್ರಾಯುಧದಂತೆ ಕಠಿಣವಾಗುವುದು. ಹೋಗು, ರಣರಂಗದಲ್ಲಿ ವೀರಾವೇಶದಿಂದ ಹೋರಾಡು. ಆದರೆ ಧರ್ಮ ಯಾರಲ್ಲಿರುವುದೋ ಅವರಿಗೆ ಜಯವಾಗಲಿ. ಧರ್ಮ ಯಾರಲ್ಲಿರುವುದೋ ಅವರಿಗೆ ಜಯವಾಗಲಿ. ಯತೋ ಧರ್ಮಸ್ತಥೋ ಜಯಃ, ಯತೋ ಧರ್ಮಸ್ತಥೋ ಜಯಃ, ಯತೋ ಧರ್ಮಸ್ತಥೋ ಜಯಃ. ಧರ್ಮಕ್ಕೆ ಜಯವಾಗಲೇಬೇಕು. ಹಣಬಂಧವನ್ನು ನಿರಾಕರಿಸಿ ರಣಕಂಕಣವನ್ನು ತಟ್ಟಿರುವ ಈ ಕೌರವೇಶ್ವರನಿಗೆ ಜಯವಾಗಲೇಬೇಕು. ಸಾವಕಾಶ ಬೇಕೆ? ಮೊಳಗಲಿ ರಣಬೇರಿಗಳು, ದಶ ದಿಕ್ಕುಗಳು ಕಿವುಗಾಡುವಂತೆ ಹೋರ್ಗಲಿ ರಣಬೇರಿಗಳು. ಎಲ್ಲಿನ ಮಂಗಳದ ಮುಂಬೆಲಕ್ಕೆ ಆ ಪಾಂಡವರ ಅಮಂಗಳಕ್ಕೆ ನಾಂಬಿ ಜೈಸುವೆ ಪಾಂಡುವೀರನು, ಜೈಸುವೆ ಪಾಂಡುವೀರನು, ಘೋರ ರಣಾಗ್ರದ ಕಣದೋಡಿ ಜೈಸುವೆ ಪಾಂಡುವೀರನು. ಸೌರಗ್ರನೆನಿಸುವ ಕರ್ಣಾದಿಗ, ಸೌರಗ್ರನೆನಿಸುವ ಕರ್ಣಾದಿಗ, ಸುವ ಕರ್ಣಾದಿಗೂರ ನೆಲೆಯಿದ್ದರೆ ಕುಗಲ ಶಿರವನ್ನು ಕಡೆದು, ನೆಲೆಯಿದ್ದರೆ ಕುಗಲ ಶಿರವನ್ನು ಕಡೆದು ನೆಲದು ನಲಿವೆ ನಾಂಕಾನನ್ನ ಬಳಿ ಜಯಿಸುವೆ ಪಾಂಡುವೀರನು. ಘೋರ ರಣಾಗದ ಕಡ ತೋಳಿ ಜಯಿಸುವೆ ಪಾಂಡುವೀರನು. ಿಂದಿಪ್ಪ ಅಭಿಮನ ಕನಗೋದ ತಿಂದಿಪ್ಪ ಅಭಿಮನ, ಗೋದಾವತಾರುಂದ ದೂರ ಗದ ಬಿಡಿಯಂತ ಕಡುಗಲ ಹೊರನನ್ನು ಬಗೆದು, ಬಿಡಿಯಂತ ಕಡುಗನ ಹೊರಲನ್ನು ಬಡೆ ಜಯಿಸುವೆ ಪಾಂಡುವೀರನು. ಘೋರಣಾಗದ ಕೊಡ ಜೈಸುವೆ ಪಾಂಡುವೀರನು, ಜೈಸುವೆ ಪಾಂಡುವೀರನು, ಜೈಸುವೆ ಪಾಂಡುವೀರನು. ವಿಜಯ ವಿಜಯ ಪರಿಯ ವಿಜಯ
ಬರೀ ಬರ ಮಹಾಭೀಕರ ಜಯ ಧ್ವನಿ ಬರ ಸಹಸ್ರ ಕೃಪಾಣು ಭಯಂಕರ ಸಹಸ್ರ ಕೃಪಾಣು ಭಯಂಕರ ಮಹಾರಥಿಕ ಬಹು ಪದಾತಿ ಪರಿರುತ ಮಹಾರಥಿಕ ಬಹು ಪದಾತಿ ಪರಿರುತ ಮಹಾಗ್ರಾರಿ ಪಟ ಸಮಾನ ಕ್ರಾಂತ ವಿಜಯ ವಿಜಯ ಅಯಿತ ನಿವಯಿತ ದುರ್ಗ ಗಗ ಸಹಿತ ವಿಭವ ವಂದಿತೆ ಸಹಿತ ವಿಭವ ವಂದಿತೆ ತುಹಿನ ರೋಜಿ ಕೊಲು ಮಹಾತಿ ನಿಖಿಲ ತುಹಿನ ರೋಜಿ ಕೊಲು ಮಹಾತಿ ನಿಖಿಲ ಕೃಪ ಬರಿತ ಉರು ವಿಷಯ ಪರಿಕರಿತ ಕೃಪ ಬರಿತ ಗುರು ವಿಷಯ ಪರಿಕರಿತ ವಿಜಯ ವಿಜಯ ಪರಮಾತ್ಮ ರಥವನ್ನು ಉಭಯ ಸೈನ್ಯದ ಮಧ್ಯ ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಆ ವೀರರನ್ನೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಆ ವೀರರನ್ನೊಂದು ಸಾರಿ ತೋರಿಸು. ನಿನ್ನ ಹಿಚ್ಚೆ ಪಾರ್ಥ. ಇದು ಬೀಳ್ತದೆ. ಪಾರ್ಥ ಇತ್ತ ನೋಡು, ಕೌರವೇಶ್ವರ ಚದುರಂಗ ಬಲ ಸಮೇತ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉಲ್ಮಿತವಾದ ಸಾಗರದಂತೆ ಕಾಣುತ್ತಿದೆ. ಪಾರ್ಥ ಇತ್ತ ನೋಡು, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸರನ್ನೇ ಅಶ್ವರೂಢನಾಗಿ ಸೈನ್ಯ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆಗಡೆ ಸಿಂಧು ರಾಜನಾದ ಶಕುನಿ, ಜಯದ್ರುತನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥಗಳಲ್ಲಿ ಕುಳಿತಿರುವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ದುರ್ಯೋಧನ ಮಕ್ಕಳೂ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣ ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮ. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೈನಾಧಿಪತಿ ಭೀಷ್ಮ. ನೆರಗೂದಲಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನೇ ನಿಮ್ಮ ಪೂಜ್ಯ ಪಿತಾಮಹ, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ವಂದಿಸು ಪಾರ್ಥ. ಆಗ್ನೇ ಮಾಧವ. ಭೀಷ್ಮನ್, ಕುರು ಪಿತಾಮಹನ್, ಇಗೋ ನಿಮಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ದಿನ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲನಾದರೆ ಹಾ, ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಮಹಾಘೋರ ತರ ದುರಿತವಿದೆ ಸಮರವು ಎದುವರ ಮಹಾಘೋರ ತರ ದುರಿತವಿದೆ ಸಮರವು ಎದುವರ ಮಹಿಮೆಯ ಸುಖ ಗೆಳಿಸಿ ನರ ನವದಿಸಿ ಪರಮಾತ್ಮ ಮಹಿಮೆಯ ಸುಖ ಗೆಡಿಸಿ ನರನವದಿಸಿ ಮಹಾಪಾಪವಿದು ವಿಷಮ ಸಂಕಟವು ವಾಸುದೇವ ಮಹಾಪಾಪವಿದು ವಿಷಮ ಸಂಕಟವು ಮಹಾಘೋರ ತರ ದುರಿತವಿದೆ ಸಮರವು ಎದುವರ
ಹೇಳಿ ಕೃಷ್ಣ, ನಾನು ನೋಡುತ್ತಿರುವುದಾದರೂ ಏನನ್ನ, ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲದಷ್ಟು ಜನರ ದಮನಿಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತ ಹರಿಯುತ್ತಿರುವುದೆಂಬುದನ್ನು ನೀನು ಬಲ್ಲಯ್ಯ. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದಾಗದು, ನನಗೆ ಯುದ್ಧವೂ ಬೇಡ. ಪಾರ್ಥ, ಈ ವಿಷಮಾವಾಸಾರದಲ್ಲಿ ಎಂತಹ ಕಶ್ಮಲವಾದ ಭಾವನೆ ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನರ್ಯನಂತೆ ವರ್ತಿಸುವೆಯ. ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂದು ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಕಥಂ ಭೀಷ್ಮಂ ಅಹಂ ಶಂಕೇ ದ್ರೋಣಂ ಚ ಮಧುಸೂದನ ಇಷುಭಿ ಪ್ರತಿಯೋತ್ಸಮಿ ವಾಸುದೇವ, ಒಂದು ಸಾರಿ ಕೌರವರ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣ ಕೊಟ್ಟ ಗುರುವು, ಪೂಜ್ಯಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ? ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾ ವೃತ್ತಿಯೇ ಶ್ರೇಯಸ್ಕರ. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜಭೋಗಗಳನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಸ್ವಜನವದೇ ನನಗೆ ಸಮ್ಮತವಿಲ್ಲ. ಪಾರ್ಥ, ಯಾರು ಯಾರನ್ನು ವಧಿಸುವರು? ಪಾರ್ಥ, ನೋಡು ಪಾರ್ಥ ಎಡಿ ತನ್ನಲ್ಲಿದೆ, ನೋಡು ಪಾರ್ಥ ನೋಡು ನೋಡು ಪಾರ್ಥ ಎಡಿ ಇಂದು
ಪೇಳು. ಒದಿಸುವುದು ಅಸಂಭವ. ಮನುಷ್ಯನು ಹರಿದೋದ ಬಟ್ಟೆಗಳನ್ನು ಬಿಸಾಡಿ ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಇದು ಕ್ಷತ್ರಿಯ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಈ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುತ್ಸಾಹ ಶೈತ್ಯ ದಿಕ್ಕಿನಿಂದ ಸರ್ವ ಅಂಗಾಂಗಗಳು ನಿಶ್ಚೇಟಿತವಾಗುವುದು. ನಾನು ಏಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯರಿಗೆ ಮತ್ಯಾವ ಧರ್ಮವೂ ಇಲ್ಲವೋ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನೆಯು ಅನರ್ಥಕಾರಿ. ಇದು ಯುದ್ಧ ಕ್ಷೇತ್ರ, ಧರ್ಮಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ಅಜ್ಞಾನದಿಂದ ಕರ್ಮ ಭ್ರಷ್ಟನಾಗಬೇಡ ಪಾರ್ಥ. ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷಣೆಯು ಧರ್ಮ ನಾಶವು. ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ವಾಸುದೇವ. ಪಾರ್ಥ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗಿ ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಹಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿ, ಪರದಲ್ಲಿ ಸ್ವರ್ಗವನ್ನು ಗಳಿಸಿವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನ್ಯಾರು? ಹೇ ಯೋಗೇಶ್ವರ, ಹೇ ಲೋಕದಲ್ಲಿ ನಿನ್ನ ನಿರ್ದಿಷ್ಟವಾದ ಕರ್ಮವೇನು? ಅರ್ಜುನ, ನಾನು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಿಸಿದ್ದೇನೆ. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಹವ್ಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮ ಪತನವೋ ಧರ್ಮ ಉದ್ಧಾರವಾಗುವುದು, ಆಗ ನಾನು ಈ ಭೂಮಿಯ ಮೇಲೆ ಜನ್ಮಗ್ರಹಣ ಮಾಡುವೆನು. ಸ್ವಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಮಸ್ಥಾಪನೆ, ಇದೇ ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ನಿನ್ನ ಅವತಾರದ ಗುರುತುಗಳಾದರೆ ಏನು? ಅದನ್ನು ತಿಳಿಯುವ ಬಗೆಯಾದರೂ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ನಾನು ಮಾಯಾರೂಪಿ, ದರಿದ್ರ ಎನಿಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವೃದ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ನಾನು ದೇವತೆಗಳಲ್ಲಿ ಇಂದ್ರನೋ, ವೇದಗಳಲ್ಲಿ ಸಾಮುವೋ, ಪರ್ವತಗಳಲ್ಲಿ ಮೇರುವೋ, ರುದ್ರನಲ್ಲಿ ಶಂಕರನೋ, ಋಷಿಗಳಲ್ಲಿ ಮೃಗುವಾಗಿರುವನು. ನನ್ನ ವಿಭೂತಿಗಳು ಅಗಣ್ಯ ಅಬೋಧ. ಅದರ ಒಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳೂ ನಡೆಯುವವು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರ ಅರಿಯಿತು. ಹೇ ವಾಸುದೇವ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು.
ಈ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣೆ ಮಾಡಿಕೊಂಡು ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ರ ಮಾತ್ರಕ್ಕೆ ನನ್ನ ಸಹಾಯಕನಾಗಿ ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸು. ಜ್ಞಾನಿರ್ಭವತಿ ಭಾರತ ಅಭ್ಯುತಾನಮ ಧರ್ಮ ಶ್ಯಾಮ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ತತ್ಕೃತಂ ಸರ್ವ ಸಮಸ್ತಾಪನಾರ್ಥಾಯ ಸಂಭವಾಮಿ ಯುಗೇ ಸಂಭವಾಮಿ ಯುಗೇ ಯುಗೇ. ದೃಶ್ಯವಿದು, ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾಗದು ಪ್ರಭು. ವಾಕ್ ಸ್ಫೂರ್ತಿ ಇಲ್ಲ, ಕೈ ಕಾಲುಗಳು ಕಂಪಿಸತೊಡಗಿಸುವುದು. ಕರುಣಾಮಯನೇ, ನಿನ್ನ ಸದಾ ಮಧುರವಾದ ಮಂದ ಆಸವೆಲ್ಲಿ ಗೋಪಿಕಾವಲ್ಲಭ ಲಲನ ಚಿತ್ತ ರಂಜಕವಾದ ನಿನ್ನ ಸುಧಾ ಮಧುರವಾದ ಸುಹಾಸ ವದನವೆಲ್ಲಿ. ಭಯವನ್ನೇ ಬಿಡು ಬಾಣಸಕ, ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದಲ್ಲಿ ಪ್ರಶಾಂತವಾದ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನೌಕೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರ ಯುದ್ಧ ಪ್ರಳಯದಲ್ಲಿ ನಿನ್ನ ನೌಕೆಯು ಬದಭಷ್ಟವಾಗದಂತೆ ಸುರಕ್ಷಿತವಾಗಿ ನೋಡಿಕೊಂಡು ದಡವನ್ನು ಸೇರಿಸಲು ನಾನು ಕರ್ಣಧಾರನಾಗಿ ನಿಂತಿರುವೆನೆ. ತೆಗೆದಕ ವಸ್ತ್ರಗಳನ್ನು, ಊಡು ಬಿಲ್ಲು ಬಾಣಗಳನ್ನು ಮುಣಿಗಿಸು, ರಣ ಕಹಳೆಯನ್ನು